ಎಷ್ಟು ಚೆನ್ನಾಗಿದೆ ಅಂತ ಅಷ್ಟೇ. ಅಶ್ವಥ್ ನಾರಾಯಣ ಭಾಳ ನೀಟಾಗಿ ತಾವು ನಾನು ನೋಡಿದ್ದೀನಿ. ಮಿಸ್ಟರ್ ಬೊಮ್ಮಾಯಿ ಒಂದು ನಿಮಿಷ ಕೂತ್ಕೊಳ್ರಿ ಅಂತ ಇದ್ರಿ, ಕೂತ್ಕೊಂತಿಲ್ಲ ಕೂತ್ಕೊಳ್ರಿ ಅಂತ ಇದ್ರಿ. ಅವ್ರು ಆರಾಮ್ಸ ಕೂತ್ಬಿಡೋರು, ನಾನ್ ನೋಡಿದೀನಲ್ಲ ಅಶೋಕ ಆರಾಮ್ಸ ಕೂತ್ಕೊಂಡು. ಒಂದ್ ರೀತಿ ಎಲ್ಲರನ್ನೂ ಒಂಥರ ನಿಮ್ಮ ಮಾತು ಇದೆಯಲ್ಲ, ಏ ಕೂತ್ಕೊಳ್ರಿ ಎರಡು ಸರಿ ಹೇಳೋ ಕೂತ್ಕೊಂಡ್ಬಿಡೋರು ಎಲ್ಲರೂ, ಯಾಕಂದ್ರೆ ನೀವು ಸೀನಿಯರು, ನೀವೊಂದು ಅನುಭವ ಇರುವಂತವ್ರು ಅಂತ ಕೂತ್ಕೊಂಡವ್ರು ಅಷ್ಟೇ. ಬೊಮ್ಮಾಯಿವರೆಗೂ ಹಂಗ ಅವಕಾಶ ಕೊಡ್ಬೇಕು. ನೀವು ಮಾತಾಡಲಿ, ಅವ್ರು ಏನ್ ಮಾತಾಡ್ತಾರೆ, ಅವರು ಒಂದ್ ಎರಡು ಮಾತಾಡ್ತಾರೆ. ಬಸವರಾಜ ಬೊಮ್ಮಾಯಿಯವರಿಗೆ ವಿರೋಧ ಪಕ್ಷದ ನಾಯಕರ ಘೋಷಣೆ ಮಾಡ್ಲಿ, ಬಸವರಾಜ್ ನಾಲ್ಕು ವರ್ಷಗಳ ಕಾಲ ಯಾರನ್ನು ಬಿಡದೆ ಅವರೇ ಮಾತಾಡಿದ್ದು. ನಾನು ಸ್ವಾಮಿ ಈಗ ಮಾತಾಡ್ಲಿ ಬಿಡಿ. ನಾನು ಸ್ವಾಮಿ ನಾರಾಯಣ ಸ್ವಾಮಿ ಕೂತ್ಕೋ ಹೇಳ್ತೀನಿ. ಅದರಿಂದ ಮೊನ್ನೆ ಅಧ್ಯಕ್ಷರೇ ಲೋಕಾಯುಕ್ತ ರೆಫರ್ ಆಗಿದ್ದರೆ ನಾನು, ಅದು ಒಂದು ತನಿಖೆ ಸಂಸ್ಥೆ, ತನಿಖಾ ಸಂಸ್ಥೆ, ಅದು ತನಿಖೆ ಆಗಲಿ. ನಮ್ಮ ಮೇಲೆ ಏನಾರು ಆರೋಪಗಳಿದ್ದರೆ ಅದನ್ನು ಕೊಟ್ಟಿದ್ರೆ ಅಲ್ಲಿಗೆ ನಡೀತಾ ಇದ್ದರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸೊ ಸರ್ಕಾರ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಮೇಲೆ ಮಾಡಿದಂಥ ಆರೋಪಗಳಲ್ಲಿ ಯಾವುದೇ ಉರುಳಿಲ್ಲ, ಯಾವುದೇ ದಾಖಲಾತಿಗಳಿಲ್ಲ, ಯಾವುದೇ ನಮ್ಮ ಕಾಲದಲ್ಲಿ ಹಗರಣಗಳಿರಲಿಲ್ಲ. ನೀವೇ ಇದ್ರೆಲ್ಲ ಮಾಡೋಕ್ಕೆ ನಿಮಗೇನಾಗಿತ್ತು? ಅಲ್ಲ ಆಯ್ತಲ್ಲಪ್ಪ, ನೀವು ಯಾಕೆ ಮಾಡಲಿಲ್ಲ? ಐ ವಾಂಟ್ ಟು ನೋ ವೈ ನೀವು ಯಾಕೆ ನಾಲ್ಕು ವರ್ಷ ಮಾಡಲಿಲ್ಲ? ಕೇಸ್ಗಳನ್ನು ರೆಫರ್ ಮಾಡಿದ್ದೇವೆ, ಈಗಲೂ ಕೂಡ ನಾಲ್ಕು ವರ್ಷ ಮಾಡಿಲ್ಲ. ಯಾಕೆ ಹೇಳ್ತೇನೆ ಕೇಳಿ, ಈಗಲೂ ಕೂಡ ಮಾಡಲಿಲ್ಲ. ಭ್ರಷ್ಟಾಚಾರದ ಆರೋಪ 2013 ನಾವು ಮಾಡಿದ ಮೇಲೆ ಶುರು ಮಾಡಿದ್ದೀರಿ. ಆ ಪ್ರಕರಣಗಳು ಹಗರಣಗಳು ಜೀವಂತವಾಗಿದ್ದಾವೆ. ನೀವು ಏನಾರ ಇದ್ರೆ ಮುಖಾಂತರ ತನಿಖೆ ಆಗ್ತದೆ. ಈ ಶೀಘ್ರವಾಗಿ ಮಾಡೋದಕ್ಕೆ ಅವು ಕೂಡ ಶೀಘ್ರ ಆಗಲಿ ಅಂತ ಅಷ್ಟೇ ಹೇಳೋದು, ಅಷ್ಟು ಬಿಟ್ಟರೆ ನಂದೇನು ತಕರಾರಿಲ್ಲ. ಕೂತ್ಗಳು ಈಗ ನಾವು ಮಾಡಿದ್ದಕ್ಕೆ ಈಗ ಅಲ್ಲಿ ಹೋಗಿ ಉತ್ತರ ಕೊಡಿಯ ಮೇಲೆ ಗೊತ್ತಾಗುತ್ತೆ. ಮಾನ್ಯ ಅಧ್ಯಕ್ಷರೇ, ನಾವು ತನಿಖೆಯನ್ನು ಪ್ರಾರಂಭ ಮಾಡಿದ ಮೇಲೆ ಈಗ ಹೇಳ್ತಾವ್ರೆ 2013 ಮಾಡಿ, ಯಾಕೆ 2047 ಮಾಡೋಣ? 47 ಮಾಡೋಣ, ಅವಕಾಶ ಇದ್ದಾಗ ಮಾಡಬೇಕಾಗಿತ್ತು. ಅವಕಾಶನ ಇದ್ದಾಗ ಮಾಡಲಿಲ್ಲ, ಈಗ ಮಾಡಿ ಅಂತ ಹೇಳಿದ್ರೆ ಅದಕ್ಕೇನಾದರೂ ಬಲ ಇದೆಯಾ? ಆ ಆರ್ಗ್ಯುಮೆಂಟ್ಗೆ ಏನಾದರೂ ಶಕ್ತಿ ಇದೆಯಾ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಮ್ಮ ಕಾಲದಲ್ಲಿ ಇವರಿಗೆ ಅವಕಾಶ ಇತ್ತು. ಯಾವುದೇ ತನಿಖೆ ನಮ್ಮ ಮೇಲೆ ಆರೋಪಗಳು ಹೇಳಿದ್ರ ಹೊರತು ಮಾಡೋಕ್ಕಾಗಲಿಲ್ಲ. ಅದರಿಂದ ನಮ್ಮ ಸರ್ಕಾರ 2013-18 ಇರುವಾಗ ಹಗರಣ ಮುಕ್ತವಾದಂಥ ಸರ್ಕಾರ ಆಗಿತ್ತು. ಸತ್ಯ ಹರಿಶ್ಚಂದ್ರ ಸರ್ಕಾರ ಅಂತ ತಗೊಂಬಿಡ್ರಿ. ಸತ್ಯ ಹರಿಶ್ಚಂದ್ರ ಸರ್, ನೀವು ತಾಳ್ಮೆಯಿಂದ ಕೇಳೋದ್ರ ಒಂದೇ ಸೆಂಟೆನ್ಸ್ ಹೇಳ್ಬಿಡ್ತೀನಿ ಸರ್. ಸರ್ ನಿಮ್ಗೆ ಹೆಲ್ಪ್ ಆಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಸರ್, ಸಹಾಯ ಮಾಡ್ತೀನಿ ನೋಡಿ. 2017 CMS ಇಂಡಿಯಾ ಕರಪ್ಷನ್ ಸ್ಟಡಿ 2017 ಪ್ರಕಾರ ಭ್ರಷ್ಟಾಚಾರದಿಂದಾಗಿ ತೊಂದರೆಯಲ್ಲಿದ್ದ ಕರ್ನಾಟಕ ದೇಶದ ಮೋಸ್ಟ್ ಕರಪ್ಷನ್ ಸ್ಟೇಟ್ ಆಗಿತ್ತು. ಸರ್ವೋಚ್ಚ ನ್ಯಾಯಾಲಯದ ಭಾರತದ ನಿವೃತ್ತ ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಮತ್ತು ಲೋಕಾಯುಕ್ತದ ಮಾಜಿ ನ್ಯಾಯಮೂರ್ತಿಯಾಗಿದ್ದ ಸಂತೋಷ್ ಹೆಗಡೆ 2017 ಬಿಡುಗಡೆ ಮಾಡಿದ ಪಬ್ಲಿಕ್ ಇಂಡೆಕ್ಸ್ ರಿಪೋರ್ಟ್ ನ ಪ್ರಕಾರ ಇದು ಪ್ರಕಟ ಆಗಿದೆ. ಯು ಹ್ಯಾಡ್ ಅನ್ ಆಪರ್ಚುನಿಟಿ ಟು ಎಕ್ಸ್ಪೈರ್ ಇಟ್ ಟು ಇಟ್ ಅದು ಯಾವ ನಾಟ್ ಡನ್ ಇಟ್.
Why you have not done it? Adhyakshare, you got the powers. You are in power. Sangamesh, Sangamesh.